ಕರ್ನಾಟಕ ಮಾರುಕಟ್ಟೆಗೆ ಗುಜರಾತ್ನ ಅಮೂಲ್ ಎಂಟ್ರಿ ಆಗಿರೋದು ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ಒಂದು ರೀತಿ ಸಂಚಲನ ಅನ್ನೋದರ ಜೊತೆಗೆ ಆಕ್ರೋಶ ಉದ್ಭವಿಸ್ತಾ ಇದೆ. ನಂದಿನಿ ತಂಟೆಗೆ ಬಂದರೆ ಹುಷಾರು ಅನ್ನುವ ಉದ್ಗಾರ ವ್ಯಕ್ತವಾಗ್ತಾ ಇದೆ. ಈ ಮುಂಚೆನೇ ಇಲ್ಲಿ ನಂದಿನಿಯನ್ನು ಅಥವಾ ತುಳಿದು ಹಾಕಬೇಕು ಅಥವಾ ನಂದಿನಿ ಬ್ರ್ಯಾಂಡ್ನ ಸೈಡ್ ಹಾಕಬೇಕು ಅನ್ನೋ ಯೋಚನೆ ಏನಾದರೂ ಇತ್ತ ಅನ್ನುವ ಒಂದು ಸಣ್ಣ ಸುಳಿವು ಸಿಕ್ಕಾಗಲೇ ನಮ್ಮ ಕನ್ನಡಿಗರು ಸಿಡಿದೆದ್ದಿದ್ರು, ಕಿಡಿಕಾರಿದ್ರು. ಅಮೂಲ್ ವಿರುದ್ಧ ಜೋರಾಯಿತು ಕನ್ನಡಿಗರ ದಂಗಲ್. ಅಮೂಲ್ ವಿರುದ್ಧ ರಾಜ್ಯಾದ್ಯಂತ ಕನ್ನಡಿಗರು ಆಕ್ರೋಶ ಭರಿತರಾಗಿದ್ದಾರೆ, ಕೆಂಡ ಕಾರ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸೇವ್ ನಂದಿನಿ ಅಭಿಯಾನ ಒಂದು ಕಡೆ ಶುರುವಾಗಿದೆ, ನಾವು ಕೂಡ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ನಂದಿನಿ ತಂಟೆಗೆ ಬಂದರೆ ಹುಷಾರು ಅಂತೇಳಿ ಕನ್ನಡಿಗರ ಅಸ್ಮಿತೆಯಾಗಿರುವಂತಹ ನಂದಿನಿ ಬ್ರ್ಯಾಂಡ್ಗೆ ಸೆಡ್ಡು ಹೊಡೆಯುವ ನಿಟ್ಟಿನಲ್ಲಿ ಯಾರೇ ಬಂದರೂ ಕೂಡ ನಾವು ಸುಮ್ಮನಿರಲ್ಲ ಅನ್ನುವ ಒಂದು ಅಭಿಯಾನ ಈಗ ಎಲ್ಲರಿಂದಲೂ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ರಾಜಕಾರಣ ಬೆರೆತಾಗ ಅದು ಬೇರೆಯದ್ದೇ ಒಂದು ಆಯಾಮವನ್ನು ಪಡೆದುಕೊಳ್ಳುತ್ತೆ. ನಂದಿನಿ ಹಾಲು ಮೊಸರನ್ನಲ್ಲದೆ ಬೇರೆ ಯಾವುದೇ ಬ್ರ್ಯಾಂಡ್ ನಾವು ಬಳಸಲ್ಲ. ನಂದಿನಿ ನಮ್ಮವಳು. ನಂದಿನಿ ಜಾಗವನ್ನು ಅಮೂಲ್ ಆಕ್ರಮಿಸೋಕೆ ಬರ್ತಾ ಇದೆ, ಇದನ್ನು ನಾವು ಸಹಿಸೋಕೆ ಸಾಧ್ಯ ಇಲ್ಲ. ನಂದಿನಿಯನ್ನು ಕನ್ನಡಿಗರಾದ ನಾವೇ ಕಾಪಾಡಿಕೊಳ್ಬೇಕು ಅಂಥೇಳಿ ಸ್ವಯಂ ಪ್ರೇರಿತರಾಗಿ ಪ್ರತಿಯೊಬ್ಬರೂ ಕೂಡ ಈಗ ಎಚ್ಚೆತ್ತುಕೊಳ್ತಾ ಇದ್ದಾರೆ. ನಂದಿನಿಯನ್ನಷ್ಟೇ ಬಳಸೋಣ ಎನ್ನುವ ಅಭಿಯಾನ ಬಹಳ ಬಹಳ ದೊಡ್ಡ ಮಟ್ಟದ ಮಹತ್ವವನ್ನು ಪ್ರಾಮುಖ್ಯತೆಯನ್ನು ಪಡಿತಾ ಇದೆ. ನಂದಿನಿ ಉಳಿಸಿ ಅಮೂಲ್ ತೊಲಗಿಸಿ ಅಂತ ಕ್ಯಾಂಪೇನ್ಗಳ ಮೇಲೆ ಕ್ಯಾಂಪೇನ್ಗಳು ಕೂಡ ನಡೀತಾ ಇದ್ದಾವೆ. ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವರಿಂದ ಪೋಸ್ಟ್ಗಳನ್ನು ಹಾಕೋದ್ರ ಮೂಲಕ ನಂದಿನಿಯ ಪರವಾಗಿ ನಾವೆಲ್ಲ ಇದ್ದೇವೆ. ಕನ್ನಡಿಗರೆಲ್ಲರೂ ಕೂಡ ನಂದಿನಿ ಬ್ರ್ಯಾಂಡ್ನ ಬಳಸಬೇಕು, ಬೇರೆ ಯಾವುದೇ ಬ್ರ್ಯಾಂಡ್ ಬಳಸೋದು ಬೇಡ ಅನ್ನುವ ಒಂದು ಸಾರಾಂಶ ಬರೋ ರೀತಿಯಲ್ಲಿ ಇಲ್ಲಿ ಹ್ಯಾಶ್ ಟ್ಯಾಗ್ ಮಾಡಿ ಸೇವ್ ನಂದಿನಿ ಅಂತ ಹ್ಯಾಶ್ ಟ್ಯಾಗ್ ಮಾಡಿ ಟ್ವಿಟರ್ನಲ್ಲಿ ಅಭಿಯಾನವನ್ನು ಅವರು ಕೂಡ ಮುಂದುವರಿಸಿದ್ದಾರೆ. ಪ್ರಧಾನಿ ಮೋದಿ ಅಮಿತ್ ಶಾಗೆ ಟ್ಯಾಗ್ ಮಾಡಿ ಸಿದ್ದು ಈ ಪೋಸ್ಟ್ನ ಇಲ್ಲಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಒಂದು ಕಡೆ ರಾಜಕೀಯ, ಈಗ ಚುನಾವಣೆ, ಅದರ ಜೊತೆಗೆ ಕನ್ನಡದ ಅಸ್ಮಿತೆ ಯಾವುದು ಗೆಲ್ಲುತ್ತೆ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಯಾವಾಗಲೂ ನೋಡಬಹುದು, ಈ ಮುಂಚೆನೂ ಕೂಡ ಹಲವು ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗಿದ್ದನ್ನು ನಾವು ಗಮನಿಸಿದ್ದೇವೆ. ಯಾಕಂತ ಹೇಳಿದರೆ ಯಾವಾಗ ನಂದಿನಿ ಜೊತೆಗೆ ಅಮೂಲ್ನ ಮರ್ಜ್ ಮಾಡಬೇಕು ಅಂತ ಹೇಳಿದಾಗ ಅಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗಿತ್ತು. ಆದರೆ ಯಾಕಾಗಿ ಹಿಂಗೆ ಮಾಡ್ತಾ ಇದ್ದಾರೆ, ಕರ್ನಾಟಕದವರ ಮೇಲೆ ಯಾಕೆ ಇಲ್ಲಿ ಪ್ರಹಾರ ಮಾಡ್ತಾ ಇದ್ದಾರೆ ಉತ್ತರ ಭಾರತದವರು ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ನೀವೆಲ್ಲ ಗಮನಿಸಿದ್ದೇವೆ. ನಮ್ಮ ಹಿರಿಯರು ಕಟ್ಟಿ ಬೆಳೆಸಿದಂಥ ಅನೇಕ ಬ್ಯಾಂಕುಗಳು, ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಇದ್ದಂಥ ನಮ್ಮ ಹೆಮ್ಮೆಯ ಬ್ಯಾಂಕ್ಗಳು ಮರ್ಜ್ ಆಗಿರೋದನ್ನು ನೋಡಿದ್ದೀವಿ, ವಿಲೀನ ಆಗಿರೋದನ್ನು ನಾವು ಗಮನಿಸಿದ್ದೇವೆ. ಅಂದರೆ ಯಾಕೆ ನಾವೆಲ್ಲ ಅಷ್ಟು ಸುಲಭವಾಗಿ ಸಿಕ್ಬಿಡ್ತೀವಿ ಅಂತನಾ?